ಬೀದಿ ನಾಯಿಗಳ ಹಾವಳಿ ಹೆಚ್ಚಳ ಹಿನ್ನೆಲೆ ರಾಬಿಸ್ ಚುಚ್ಚುಮದ್ದು ನೀಡಲು ಮುಂದಾದ ಪಶುವೈದ್ಯಾಧಿಕಾರಿಗಳು. ಹುಬ್ಬಳ್ಳಿ ತಾಲೂಕಿನ ಯಲಿವಾಳ ಗ್ರಾಮದಲ್ಲಿ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಾಗಿದ್ದು ಪಶುವೈದ್ಯರು ನಾಯಿಗಳನ್ನು ಹಿಡಿದು ರೋಗ ನಿರೋಧಕ ಲಸಿಕೆ ನೀಡಿದ್ದಾರೆ. ಬೆಳಗಲಿ ಗ್ರಾಮದಲ್ಲಿ ಕೆಲ ಬೀದಿ ನಾಯಿಗಳಿಗೆ ಹುಚ್ಚು ಹಿಡಿದಿದ್ದು ಗ್ರಾಮಸ್ಥರು ಭಯದ ವಾತಾವರಣದಲ್ಲಿದ್ದರು. ಕೆಲ ಬಾರಿ ಸಣ್ಣ ಮಕ್ಕಳ ಮೇಲೆ ನಾಯಿಗಳು ದಾಳಿ ನಡೆಸಿವೆ. ಇನ್ನು ಪಶುವೈದ್ಯ ಡಾಕ್ಟರ್ ಪ್ರಸಾದ್ ಸೂರಪ್ಪನವರ ಗ್ರಾಮ ಪಂಚಾಯತ್ ಸಹಾಯದೊಂದಿಗೆ 60ಕ್ಕೂ ಹೆಚ್ಚಿನ ಬೀದಿ ನಾಯಿಗಳನ್ನು ಹಿಡಿದು ಲಸಿಕೆ ನೀಡಲಾಗಿದೆ. ಇವರಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಪಿಡಿಒ, ಪಿಎಫ್ನವರು ಕೂಡ ಸಾಥ್ ನೀಡಿದ್ದಾರೆ. ಈ ಸಂದರ್ಭ ಗ್ರಾಮಸ್ಥರು ಪಶುವೈದ್ಯರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಿಂದ ಮಿಷನ್ ರೇಬಿಸ್ ಅಡಿಯಲ್ಲಿ ಇಂದು ಎಲ್ಲ ಸಾಕು ಪ್ರಾಣಿಗಳಾದ ಬೆಕ್ಕು ಮತ್ತು ನಾಯಿಗೆ ಹುಚ್ಚುನಾಯಿ ರೋಗದ ಲಸಿಕೆಯನ್ನು ಉಚಿತವಾಗಿ ಹಾಕಿಕೊಳ್ಳುವ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಇವತ್ತು ಪಂಚಾಯಿತಿ ಬೆಳಗಲಿ ಇವರ ಸಹಕಾರದೊಂದಿಗೆ ಹಾಗೂ PFA ಹುಬ್ಬಳ್ಳಿ ಇವರ ಸಹಕಾರದೊಂದಿಗೆ